Hi friends, ellarigu namaskara. Innenu varmalakshmi habba bartide variety variety uva kattadu yav riti antheli ee video dalli athava mundu baranta video galalli kuda neevu nodabahudu illi uva kattadu jothege adu kaakanta nool kuda olle combination agirutte adashtu woolan upayogiskondu uva kattadina tumbane chana kaanutte combination nanu modlige woolan takondidini woolan maamuli uva kattadike hege upayogistivi hage upayogisantadu ಮೊದಲಿಗೆ ಎರಡು ಹೂವಾ ಇಟ್ಕೊಂಡು ನಾರ್ಮಲ್ ಹೂವಾ ಯಾವ ರೀತಿ ಕಟ್ತೀವಲ್ಲ ಆ ರೀತಿ ಕಟ್ಕೋಬೇಕಾಗುತ್ತೆ ಇದರಲ್ಲಿ ಏನು ಸ್ಪೆಷಲ್ ಅಂದರೆ ಒಂದೇ ಸೈಡ್ ಮಾತ್ರ ಹೂಗಳು ಬರುತ್ತೆ ಈಗ ಎರಡು ಹೂವು ಕಟ್ಟಿ ಆಗಿದೆ ನಂತರ ನಾವು ಇನ್ನೊಂದು ಹೂವು ತಗೊಳ್ತೀವಲ್ಲ ಇಲ್ಲಿಂದ ಕಂಟಿನ್ಯೂ ಆಗುತ್ತೆ ನೀವು ಯಾವ ರೀತಿ ಜೋಡಿಸ್ತೀರಾ ಅಂತೇಳಿ ಒಂದು ಹೂವು ತಗೊಂಡು ಅವು ಕಟ್ಟಬೇಕಾದಾಗ ಕೆಳಗಡೆ ಎರಡು ತೊಟ್ಟಿನ ಭಾಗಗಳು ಮೇಲ್ಗಡೆ ಹೂವಿಂದ ಎರಡು ದಳದ ಭಾಗಗಳು ಎರಡನ್ನೂ ಜಾಯಿಂಟ್ ಮಾಡ್ಕೊತಾ ಹೋಗಬೇಕು ಹೂವು ತಗೊಂಡಿರೋದು ಒಂದೇನೆ ಅದೇ ಕಟ್ಟಬೇಕಾದ್ರೆ ಎರಡೆರಡು ಜಾಯಿನ್ ಆಗಬೇಕು ತುಂಬ ಚೆನ್ನಾಗಿ ಬರುತ್ತೆ ಆವಾಗ ಗ್ರಿಪ್ ಇರುತ್ತೆ ಒಂದಕ್ಕೊಂದು ಜಾಯಿಂಟ್ ಆಗುತ್ತೆ ಎಲ್ಲೂ ಗ್ಯಾಪ್ ಬರೋದಿಲ್ಲ ಆವಾಗ ಇದು ತುಂಬ ದಿಂಡು ರೀತಿಯಲ್ಲಿ ತುಂಬ ಚೆನ್ನಾಗಿ ಕಾಣುತ್ತೆ ಆರದ ರೀತಿ ಕೂಡ ಇದನ್ನು ಉಪಯೋಗಿಸ್ಕೊಳ್ಬಹುದು ದೇವ್ರಿಗೆ ನೋಡಿ ಮತ್ತೊಮ್ಮೆ ನೋಡಿ ಹಳೆ ಹೂ ಕಟ್ಟಿದ್ದೀವಲ್ಲ ಅದ್ರ ಪಕ್ಕದಲ್ಲಿ ಇನ್ನೊಂದು ಹೂ ಜೋಡಿಸ್ಕೊಂಡಿದ್ದೀನಿ ಒಂದೊಂದೇ ಹೂ ತೊಗೊಂಡ್ರೆ ಸಾಕು ಕೆಳಗಡೆ ಎರಡು ತೊಟ್ಟಿನ ಭಾಗ ಮೇಲ್ಗಡೆ ಎರಡು ಹೂವಿನ ದಳಗಳದು ಎರಡು ಹಳೆ ಹೂವ ಏನು ಕಟ್ಟಿರ್ತೀವಿ ಅದನ್ನು ಸೇರಿಸ್ಕೊಂಡು ನಾವು ಕಟ್ಟಬೇಕಾಗುತ್ತೆ ಅವಾಗ ಕಟ್ಟೋದ್ರಿಂದ ಮಾತ್ರ ಈ ಡಿಸೈನ್ ಬರೋದು ನಿಮಗೆ ಉಲ್ಲನ್ನಲ್ಲಿ ಏನು ಮಧ್ಯದಲ್ಲಿ ಡಿಸೈನ್ ಬರ್ತಿದೆಯಲ್ಲ ಆ ಡಿಸೈನ್ ಬರೋದು ಆ ರೀತಿ ಕಟ್ಟಿದಾಗ ಮಾತ್ರ ಒಂದಕ್ಕೊಂದು ಜಾಯಿಂಟ್ ಆಗಿರ್ತದೆ ಚೈನನ್ನು ಸ್ಟಿಚ್ ಆಗ್ತೀವಲ್ಲ ಬಟ್ಟೆಗಳಿಗೆ ಆ ರೀತಿ ತುಂಬಾ ಚೆನ್ನಾಗಿ ಬರುತ್ತೆ ಅದು ನೋಡೋದಕ್ಕೆ ಒಂದು ಕಲರ್ಫುಲ್ ಆಗಿ ತುಂಬಾ ಚೆನ್ನಾಗಿ ಕಾಣುತ್ತೆ ನೀವು ಯಾವುದನ್ನು ಡ್ರೆಸ್ ಹಾಕೊಳ್ತೀರ ಡ್ರೆಸ್ ಮ್ಯಾಚಿಂಗ್ ಕೂಡ ಹುಲ್ಲನ್ನು ನೀವು ಉಪಯೋಗಿಸ್ಕೊಳ್ಬೋದು ಇಲ್ಲಿ ಹೂವನ್ನು ಹೂವು ಜೊತೆಗೆ ನಾವೇನು ದಾರ ಹಾಕ್ತೀವಿ ಹುಲ್ಲನ್ನು ಹಾಕ್ತೀವಿ ಅದು ಕೂಡ ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ ತುಂಬ ಮುಖ್ಯವಾದ ವಿಷಯ ಅಂದರೆ ನೀವು ಹೂವಿಂದು ದಳಗಳೇನಿದೆ ಅದನ್ನು ಮಾತ್ರ ನೀವು ಜೋಡಿಸ್ತಾ ಹೋಗಬೇಕು ಈಕ್ವಲಾಗಿ ಜೋಡಿಸ್ಕೋಬೇಕು ಅದನ್ನು ಕೆಳಗಡೆ ಬುಡ ಏನಿದೆ ತೊಟ್ಟಿನ ಭಾಗ ಅದನ್ನು ನಾವು ಆಮೇಲೆ ಕತ್ರಿನಲ್ಲಿ ಕಟ್ ಮಾಡ್ಕೊಳ್ಬೋದು ಈಕ್ವಲಾಗಿ ಮಾಡ್ಕೊಳ್ಬೋದು ಮೇಲ್ಗಡೆ ದಳಗಳೇನಿದೆ ಹೂವಿನ ಪೆಟಲ್ಸ್ಗಳು ಅದನ್ನು ಕರೆಕ್ಟಾಗಿ ಜೋಡಿಸ್ಕೊತಾ ಬನ್ನಿ ಆ ತಲಭಾಗ ಏನಿದೆಯಲ್ಲ ವೈಟ್ ಕಲರ್ ಅದನ್ನು ನೀಟಾಗಿ ಜೋಡಿಸ್ಕೊಂಡ್ರೆ ಎಷ್ಟು ಚೆನ್ನಾಗಿ ಕಾಣ್ತಿದೆಯಲ್ಲ ಕೆಳಗಡೆ ತೊಟ್ಟೇನಿದೆ ಅದನ್ನು ನಾವೀಗ ಈಕ್ವಲಾಗಿ ಕಟ್ ಮಾಡ್ಕೋಬೋದು ನೋಡಿರಲ್ಲ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ ನಿಮಗೂ ಕೂಡ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಒಂದ್ಸಲ ಇದನ್ನು ಟ್ರೈ ಮಾಡಿ ನಿಮ್ಗೆ ಹೇಗೆ ಬಂತು ಅಂತ ನನಗೆ ವಿಷಯ ತಿಳಿಸಿ ಕಮೆಂಟ್ ಮೂಲಕ ನೀವು ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನೆಲ್ಲ ನನಗೆ ತಿಳಿಸ್ಬಹುದು ಇದು ಅರಳಿದ ನಂತರ ತುಂಬಾ ಚೆನ್ನಾಗಿ ಕಾಣುತ್ತೆ ಈ ಹೂವು ಕಟ್ಟುವಾಗ ಸ್ವಲ್ಪ ಉದ್ದ ಇರಬೇಕಾಗುತ್ತೆ ತೊಟ್ಟು ಹಾಗಾಗಿ ಇದರಲ್ಲಿ ಕನಕಾಂಬರ ಕೂಡ ಕಟ್ಟಬಹುದು ಇದೇ ರೀತಿಯಲ್ಲಿ ಕಾಕಡ ಕೂಡ ಕಟ್ಟಬಹುದು ಚೆನ್ನಾಗಿರುತ್ತೆ ನೋಡಿ ನಾನು ಜಾಸ್ತಿ ಉದ್ದ ಸ್ವಲ್ಪ ಉದ್ದ ತುಂಡ ಎಲ್ಲ ಇದೆ ಅದನ್ನು ಈಕ್ವಲಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ತೊಟ್ಟಿನ ಭಾಗ ಎಲ್ಲನೂ ನೋಡಿರಲ್ಲ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ ನೀವು ದೇವರ ಅಲಂಕಾರಕ್ಕೆ ಅಥವಾ ನಿಮ್ಮ ಮುಡ್ಕೊಳ್ಳೋದಿ ಕೂಡ ತುಂಬ ಈಸಿಯಾಗಿ ಸ್ವಲ್ಪನೇ ಹೂವು ಇದ್ದಾಗ ಈ ರೀತಿ ಕಟ್ಕೊಳ್ಬಹುದು ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ ಹೊಸಬ್ರಾಗಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಓಕೆ ಬಾಯ್ ಥ್ಯಾಂಕ್ ಯು